ಹಲೋ ಎಲ್ಲರಿಗೂ ನಮಸ್ಕಾರ ವೈಕೆ ಯ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಚ್ ಡಿ ಹೊಸ ನೋಟಿಫಿಕೇಷನನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಓದ್ತಿದ್ರೆ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬಾಕ್ಸಲ್ಲಿ ಬಂದು ಬೀಳುತ್ತೆ ನಿಮಗೆ ಗೊತ್ತಿದೆ ವೆರೈಟಿ ಆಫ್ ವಿಡಿಯೋಸ್ ಇದೆ ಎಸ್ಪೆಷಲಿ ಪಿ ಎಚ್ ಡಿ ಅಪ್ಡೇಟ್ಸನ್ನು ಅಂದರೆ ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಷನ್ ಆದರೂ ಕೂಡ ಆ್ಯಂಡ್ ಎನಿ ಅಪ್ಡೇಟ್ಸ್ ಬಂದರೆ ಹೊಸ ರೂಲ್ಸ್ ಬಂದರೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀವಿ ರೀಸೆಂಟಾಗಿ ಪ್ರಾಧ್ಯಾಪಕ ಹುದ್ದೆಗೆ ಪಿ ಎಚ್ ಡಿ ಕಡ್ಡಾಯವಲ್ಲ ಅಂತ ಯು ಯೂನಿವರ್ಸಿಟೀಸ್ ರಿಲೇಟೆಡ್ದು ಪಿ ಎಚ್ ಡಿ ವಿಚಾರ ಮಾಡಿದ್ವಿ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯಮಾಡಿ ನೋಡ್ಕೊಂಬನ್ನಿ ನೋಡಿ ಪಿ ಎಚ್ ಡಿ ರೀಸೆಂಟಾಗಿ ಬೇರೆ ಬೇರೆ ಯೂನಿವರ್ಸಿಟಿಲಿ ಟ್ವೆಂಟಿ ಸೆವೆನ್ ಸಬ್ಜೆಕ್ಟ್ ಫೋರ್ ಫಿಫ್ಟಿ ವೇಕೆನ್ಸಿ ಇರುವಂಥದ್ದಾಗಿತ್ತು ಒನ್ ಮಂತ್ಗೆ ಅದು ಕೂಡ ನಾವು ಅಪ್ಡೇಟ್ಸ್ ಕೊಟ್ಟಿದ್ವಿ ಆಗ ಕಮೆಂಟಲ್ಲಿ ಸಾಕಷ್ಟು ಜನ ಕೇಳಿದರು ಬೆಂಗಳೂರು ಯೂನಿವರ್ಸಿಟೀಲಿ ನೋಟಿಫಿಕೇಷನ್ ಆದಾಗ ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಲೆಟ್ ಸೆಂಟರ್ ಇಂಟು ದ ವಿಡಿಯೋ ಇದು ಬಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನು ನಮಗೆ ಗೊತ್ತಿದೆ ಬೆಂಗಳೂರು ಯೂನಿವರ್ಸಿಟಿ ತ್ರೀ ಡಿವೈಡ್ ಆಗಿದೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಯಾಗಿ ನಾವು ನೋಡಬಹುದು ಸೊ ಅದರಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪ್ರವೇಶಾತಿ ಅಧಿಸೂಚನೆ ಆಗಿರುತ್ತೆ ಇಲ್ಲಿ ವಿಶೇಷ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಎರಡಕ್ಕೂ ಪ್ರವೇಶಾತಿ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯದ ವಿವಿಧ ವಿಷಯಗಳಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿ ಕರೆಯಲಾಗಿದೆ ಈ ಒಂದು ಪಿ ಎಚ್ ಡಿಗೆ ಲಭ್ಯವಿರುವ ವಿಷಯಗಳು ರಸಾಯನಶಾಸ್ತ್ರ ವಾಣಿಜ್ಯಶಾಸ್ತ್ರ ಗಣಕ ವಿಜ್ಞಾನ ಅರ್ಥಶಾಸ್ತ್ರ ಈ ರೀತಿ ಇದೆ ಡೀಟೈಲ್ಸು ಸೊ ಪಿ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಎರಡನ್ನು ನಾನು ನಿಮಗೆ ಲಿಂಕ್ ಅನ್ನು ಕೊಡ್ತೀನಿ ಆದರೆ ಇದರ ಮಧ್ಯೆ ಒಂದೆರಡು ಪಾಯಿಂಟ್ಸ್ ಅನ್ನು ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಇವೆಲ್ಲ ಸಬ್ಜೆಕ್ಟ್ಸ್ ಆಗಿರುತ್ತೆ ಇದನ್ನು ನೀವು ಓದ್ಕೋಬೋದು ಈ ಅಭ್ಯರ್ಥಿಯು ನಿಗದಿತ ನಮೂನೆಯ ಅರ್ಜಿಯನ್ನು ವಿಶ್ವದಿಂದ ಜಾಲತಾಣದಿಂದ ಪಡೆದು ಅಂದ್ರೆ ಅದರಲ್ಲಿ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಎರಡನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದರೆ ಆ ಪಿ ಡಿ ಎಫ್ ಲಿಂಕ್ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಕೊಡ್ತೀನಿ ಭರ್ತಿ ಮಾಡಿದ ಅರ್ಜಿಯನ್ನು ಸಂಬಂಧಪಟ್ಟ ವಿಭಾಗದ ಕುಲಸಚಿವರು ಸಚಿವರು ಇವರಿಗೆ ನೇರವಾಗಿ ಸಲ್ಲಿಸತಕ್ಕದ್ದು ಅರ್ಜಿ ಶುಲ್ಕ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಯಾರಿಗೆ ಅಂದರೆ ಜನರಲ್ ಅವ್ರಿಗೆ ಮತ್ತು ಅದರ್ಸ್ಗೆ ಅಂದರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವ್ರಿಗಾದರೆ ಸಾವಿರ ರೂಪಾಯಿ ಇರುತ್ತೆ ಅದನ್ನು ಡಿ ಎನ್ನು ಹಣಕಾಸು ಅಧಿಕಾರಿಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಟಮಕ ಕೋಲಾರ ಇವರ ಎ ಹೆಸರಿಗೆ ತೆಗೆದು ಅದರ ಮೂಲ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು ಇನ್ನು ಡೇಟ್ಸ್ ನೋಡೋದಾದರೆ ಎಂಟನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋಕ್ಕೆ ನಮಗೆ ಅವೈಲಬಲ್ ಇದೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನಮಗೆ ಲಾಸ್ಟ್ ಡೇಟ್ ಇರೋದು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅಂದರೆ ಟ್ವೆಂಟಿ ಏಯ್ತ್ವರೆಗೂ ನಮಗೆ ಲಾಸ್ಟ್ ಫೆಬ್ರವರಿ ಲಾಸ್ಟ್ ಡೇಟು ಆದರೆ ಇವತ್ತು ಫೈನ್ ದಂಡ ಕಟ್ಟೋದಾದ್ರೆ ಇನ್ನೂರೈವತ್ತು ರೂಪಾಯಿ ನಾಲ್ಕು ಮೂರು ಮಾರ್ಚ್ ನಾಲ್ಕನೇ ತಾರೀಕು ನಮ್ಗೆ ಅವಕಾಶ ಇದೆ ಅರ್ಹತೆ ಬಂದು ಮಿನಿಮಮ್ ಯಾವುದೇ ಪಿ ಜಿ ನೀವು ಮಾಡಿದರೂ ಕೂಡ ಅದರಲ್ಲಿ ಫಿಫ್ಟಿ ಫೈ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಅಷ್ಟು ನೀವು ಅಂಕಗಳನ್ನು ಪಡೆದಿರಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವ್ರಿಗಾದರೆ ರಿಯಾಯಿತಿ ಇದೆ ಫಿಫ್ಟಿ ಪರ್ಸೆಂಟ್ ತೆಗೆದಿದ್ರೆ ಸಾಕು ದಂಡ ಸಹಿತ ಕೊನೆಯ ದಿನಾಂಕದ ನಂತರ ಬಂದಂತಹ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಮತ್ತು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗೋದಿಲ್ಲ ನೀವು ಸೆಲೆಕ್ಷನ್ ಆಗಲಿ ಬಿಡಲಿ ಅಥವಾ ಇನ್ನೇನು ಕ್ಯಾನ್ಸಲ್ ಮಾಡ್ಕೋತೀರ ಅಂದ್ರೂ ಆ ಒಂದು ನಿಮಗೆ ಫೀಸ್ ವಾಪಸ್ ಬರೋದಿಲ್ಲ ಅಪೂರ್ಣ ಅರ್ಜಿಗಳು ಸಂಬಂಧಪಟ್ಟ ದಾಖಲೆಗಳು ಇಲ್ಲದಿರುವ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಸಂಬಂಧಪಟ್ಟ ವಿಭಾಗದ ಮುಖ್ಯಸ್ಥರನ್ನು ಸಂಪರ್ಕಿಸಿ ಏನೇ ಡೌಟ್ಸ್ ಇದ್ರೂ ಕ್ಲಾರಿಟಿ ತೊಗೊಳ್ಳಿ ಅರ್ಧ ಬರ್ಧ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲದೇ ಇದ್ದರೆ ಆ ಅರ್ಜಿಗಳು ರಿಜೆಕ್ಟ್ ಆಗೋ ಚಾನ್ಸಸ್ ಇರೋದ್ರಿಂದ ಈ ಒಂದು ಸಬ್ಜೆಕ್ಟ್ಸನ್ನು ಲಿಸ್ಟ್ ಏನು ಲಿಸ್ಟ್ ಮಾಡಿದ್ದಾರೆ ಅಗೈನ್ ಒಟ್ಟು ನಮಗೆ ಇಪ್ಪತ್ತೊಂಬತ್ತು ವಿಷಯಗಳಲ್ಲಿ ಕಾಲ್ ಮಾಡಿರೋದು ಆದರೆ ಇದರ ಖಾಲಿ ಇರುವ ಸ್ಥಾನಗಳನ್ನು ವೆಬ್ಸೈಟಲ್ಲಿ ಕೊಡಲಾಗಿದೆ ಅಂತ ಇದ್ದರೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಇನ್ನು ರೀಸೆಂಟಾಗಿ ನೋಟಿಫಿಕೇಷನ್ ಆಗಿರೋದ್ರಿಂದ ಅಪ್ಲೋಡ್ ಮಾಡ್ತಾರೆ ಆ ಮಾಡಿದ ತಕ್ಷಣ ನಾವು ಕಮ್ಯುನಿಟಿ ಪೋಸ್ಟಲ್ಲಿ ನಿಮಗೆ ಆ ಒಂದು ಡೀಟೇಲ್ಸನ್ನು ಹಾಕಿರ್ತೀವಿ ಚೆಕ್ಔಟ್ ಮಾಡ್ತಾರೆ ಅಥವಾ ನೀವೇ ವೆಬ್ಸೈಟ್ನ ಮಾನಿಟರ್ ಮಾಡ್ತಾ ಇದ್ರು ನಡೆಯುತ್ತೆ ವಿವಿಧ ವಿಭಾಗಗಳ ವಿಷಯಗಳ ಖಾಲಿ ಇರುವ ಸ್ಥಾನಗಳ ಯಾದಿಯನ್ನು ವಿಶ್ವವಿದ್ಯಾನಿಲಯ ಜಾಲತಾಣದಲ್ಲಿ ಅವ ಅಳವಡಿಸಲಾಗಿದೆ ಇನ್ನು ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಮತ್ತು ಶುಲ್ಕ ವಿನಾಯಿತಿ ಬಗ್ಗೆ ಹೇಳೋದಾದರೆ ಎಸ್ ಸಿ ಎಸ್ ಟಿ category 1 now ಕಂಪಲ್ಸರಿಯಾಗಿ ಜಾತಿ ಪ್ರಮಾಣ ಪತ್ರವನ್ನು ಹಾಕಬೇಕು ಆದಾಯ ಪ್ರಮಾಣ ಪತ್ರವು ಐದು ಐದು ವರ್ಷದ ಮೀರಿರಬಾರ್ದು ರೀಸೆಂಟಾಗಿ ಮಾಡಿಸ್ಕೊಂಡಿರಬೇಕು ಅವರಿಗೆ ಜಾತಿದಾದರೆ ಲೈಫ್ ಟೈಮ್ ಇರುತ್ತೆ ಅದ್ರಿಗೆ ಆದರೆ ಚೇಂಜ್ ಮಾಡಿಸ್ತಾ ಇರಬೇಕು ಆದಾಯ ಬಂದು ಎರಡೂವರೆ ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಇನ್ನು ಅನ್ಯ ವಿಶ್ವವಿದ್ಯಾಲಯದವರಾದರೆ ಅಂದರೆ ಈ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಬಿಟ್ಟು ಬೇರೆ ಯಾರೇ ಅರ್ಜಿ ಸಲ್ಲಿಸ್ತಾ ಇದ್ದರು ಅವೆಲ್ಲ ಒಂದು ದಾಖಲೆಗಳನ್ನು ನಿಗದಿತ ದಾಖಲೆಗಳನ್ನು ಸಲ್ಲಿಸಿ ಶುಲ್ಕವನ್ನು ಭರಿಸಿ ಅರ್ಹತಾ ಪ್ರಮಾಣಪತ್ರವನ್ನು ಪಡೆದು ಸಲ್ಲಿಸಬೇಕಾಗಿರುತ್ತೆ ಮತ್ತು ಸಾಮಾನ್ಯ ಸೂಚನೆಗಳಿಗೆ ಬಂದಾಗ ವರ್ಕಿಂಗ್ ಡೇಸಲ್ಲಿ ನೀವು ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಸೆಲ್ಫ್ ಅಟೆಸ್ಟೇಷನ್ ಆದರೆ ಸಾಕು ಸ್ವಯಂ ದೃಢೀಕರಿಸ ಸಲ್ಲಿಸತಕ್ಕದ್ದು ಬೇರೇನು ಅಟೆಸ್ಟೇಷನ್ ಅವಶ್ಯಕತೆ ಇಲ್ಲ ಮೀಸಲಾತಿ ಬೈಸವರು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಜೊತೆಗೆ ಅಪ್ಲಿಕೇಶನ್ ಜೊತೆಗೆ ಹಾಕಬೇಕು ಅದರ್ವೈಸ್ ಜನರಲ್ ಅಂತ ಕನ್ಸಿಡರ್ ಮಾಡ್ತಾರೆ ಸರ್ಕಾರಿ ಅರೆ ಸರ್ಕಾರಿ ಅವರು ಯಾ ಯಾವುದೇ ಸೇವೆಯಲ್ಲಿದ್ದವರು ಕೂಡ ಅಭ್ಯರ್ಥಿಗಳು ಆ ಪ್ರಾಧಿಕಾರದ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಇನ್ಫಾರ್ಮೇಷನ್ ಸಲ್ಲಿಸಬೇಕು ಯಾಕೆ ಅಂತ ಹೇಳ್ತೀನಿ ಮುಂದೆ ಪಾಯಿಂಟಲ್ಲಿ ಅರ್ಜಿಯನ್ನು ವಿಶ್ವವಿದ್ಯಾಲಯ ಜಾಲತಾಣದಿಂದ ಸಂಬಂಧಪಟ್ಟ ವಿಭಾಗದಿಂದ ಪಡೆಯತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ವೆಬ್ಸೈಟಲ್ಲಿ ನಿಮ್ಗೆ ಅವೈಲಬಲ್ ಇದೆ ಪೂರ್ಣಕಾಲಿಕ ಪಿ ಎಚ್ ಡಿ ಬಯಸುವ ಅಭ್ಯರ್ಥಿಗಳು ಪಿ ಎಚ್ ಡಿ ಅವಧಿಯಲ್ಲಿ ಯಾವುದೇ ಹುದ್ದೆಗೆ ಸೇರುವುದಿಲ್ಲ ಅಂತ ಮುಚ್ಚಳಿಕೆ ಪತ್ರವನ್ನು ಸಲ್ಲಿಸತಕ್ಕದ್ದು ಬರ್ಕೊಡ್ಬೇಕಾಗಿರುತ್ತೆ ಯಾವುದೇ ಹುದ್ದೆಗೆ ಸೇರೋದಿಲ್ಲ ಅಂತ ಅಂತ ಸೊ ಪೂರ್ಣಕಾಲಿಕ ನೀವು ನೆಕ್ಸ್ಟ್ ಜಾಬ್ಗೆ ಹೋಗೋ ಐಡಿಯಾದಲ್ಲಿದ್ದರೆ ಅರೆಕಾಲಿಕ ತೊಗೊಂಡ್ರೆ ಒಳ್ಳೆಯದು ಅರೆಕಾಲಿಕ ಪಿ ಎಚ್ ಡಿ ಬಯಸುವ ವಿದ್ಯ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಎನ್ ಒ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪತ್ರವನ್ನು ಸಲ್ಲಿಸುವುದು ಆಯ್ಕೆಯ ಹಂತದಲ್ಲಿ ಅಲ್ಲ ಅಂತಾಗಿ ಇಲ್ಲಿ ಹಂತದಲ್ಲಿ ಆಗಿರ್ತದೆ ಆಮೇಲೆ ನೀವು ಆಯ್ಕೆ ಆಗ್ತಾ ಇದೀರ ಅಂದಾಗ ಎನ್ ಒ ಸಿ ತೊಗೊಂಡ್ರೆ ಆಯಿತು ವಿಶ್ವವಿದ್ಯಾಲಯದ ಸೀಟುಗಳನ್ನು ಭರ್ತಿ ಮಾಡುವ ಮತ್ತು ಮಾಡದೇ ಇರುವ ಹಕ್ಕನ್ನು ವಿಶ್ವವಿದ್ಯಾಲಯವೇ ಕಾಯ್ದುಕೊಂಡಿಸಿರುತ್ತದೆ ಅನ್ನೋದು ಅಂದರೆ ಅವರು ಈಗ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ನೆಕ್ಸ್ಟ್ ಅದನ್ನು ಫಿಲ್ ಮಾಡ್ಬೋದು ಮಾಡದೇ ಇರ್ಬೋದು ಅದನ್ನು ಪ್ರಶ್ನಿಸೋ ಅಧಿಕಾರ ನಮಗಿರಲ್ಲ ಅಂತ ಪ್ರವೇಶ ಪರೀಕ್ಷೆ ಸಂದರ್ಶನ ದಿನಾಂಕಗಳನ್ನು ಮುಂದೆ ತಿಳಿಸಲಾಗುವುದು ಕಾಲಕಾಲಕ್ಕೆ ನಾನು ಅಪ್ಡೇಟ್ಸನ್ನು ನಿಮಗೆ ಕಮ್ಯುನಿಟಿ ಪೇಜಲ್ಲಿ ಕೊಡ್ತಾ ಹೋಗ್ತೀನಿ ಅಭ್ಯರ್ಥಿಗಳಿಗೆ ಏನಾದರೂ ಸಮಾನ ಅಂಕಗಳು ಬಂದರೆ ನಿಮಗೆಲ್ಲ ಗೊತ್ತಿದೆ ಸಿ ಟಿ ಇರುತ್ತೆ ಸಿ ಟಿ ಅಟೆಂಡ್ ಮಾಡಿ ಒಂದೇ ಮಾರ್ಕ್ಸ್ ಏನಾದರೂ ಬಂದರೆ ಪಿ ಜಿ ಸ್ಕೋರ್ ಯಾರ್ದು ಹೈಯೆಸ್ಟ್ ಇದೆಯೋ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಯು ಜಿ ಸಿ ನಡೆಸೋ ಜೆ ಆರ್ ಎಫ್ ಇವೆಲ್ಲ ಯು ಜಿ ಸಿ ಸಿ ಎಸ್ ಐ ಆರ್ ಜೆ ಆರ್ ಎಫ್ ನೆಟ್ ಸ್ಲೆಟ್ ಗೇಟ್ ಜಿ ಆರ್ ಇ ಇವು ಯಾವೇ ಒಂದು ಎಲಿಜಿಬಿಲಿಟಿ ನೀವು ಆಲ್ರೆಡಿ ಕ್ಲಿಯರ್ ಮಾಡಿಕೊಂಡಿದ್ರೆ ನೀವೇನು ಎಕ್ಸಾಮ್ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ವೈವಾಗೆ ಹೋಗಬಹುದು ಸೊ ಪ್ರವೇಶ ಪರೀಕ್ಷೆ ತೆಗೆದುಕೊಳ್ಳದ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಸಂದರ್ಶನ ಪ್ರತ್ಯೇಕವಾಗಿ ಸಂದರ್ಶನದ ದಿನ ಸಮಯ ಸ್ಥಳವನ್ನು ತಿಳಿಸಲಾಗುವುದು ಇದನ್ನು ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಹಾಕಲಾಗುವುದು ಪಿ ಎಚ್ ಡಿ ಸಂಶೋಧಾರ್ಥನಾಗಿ ಪ್ರವೇಶ ಪಡೆಯಲು ಅಗತ್ಯವಿರುವ ವೆಬ್ಸೈಟ್ನಲ್ಲಿರುವ ಮಾಹಿತಿಗಾಗಿ ವೆಬ್ಸೈಟ್ನಲ್ಲಿರುವ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ರೆಗ್ಯುಲೇಷನ್ಸ್ ಗಮನಿಸುವುದು ಇಷ್ಟು ಇವತ್ತಿನ ಡೀಟೇಲ್ಸ್ ಆಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಕಮೆಂಟಿ ಪೋಸ್ಟ್ ಮತ್ತು ವಿಡಿಯೋಸ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್